ಒಂದು ಲಿಮ್ಕಾನು ಕೊಡಿಸ್ಲಿಲ್ಲ ಅಂತ ಹೇಳಿದೆ. ಲಿಮ್ಕಾ ಅವರು ಕಳಿಸಿದಾರೆ, ಕಳಿಸಿದಾರೆ, ಫೋಟೋಸ್ ಎಲ್ಲ ಕಳಿಸಿ ಅಂತ ಹೇಳಿದಾರಂತೆ. ಕಳಿಸ್ತಾರೆ, ಹೆಂಗೂ ಇನ್ನೊಂದು ತಿಂಗಳಿದೆ, ಜನವರಿ ಒಳಗೆ ಕಳಿಸ್ಬಿಡ್ತಾರೆ. ನನ್ನ ಪಾತ್ರ ಹೇಳಂಗಿಲ್ಲ, ಎಷ್ಟು ಪಾತ್ರ ಇದೆ ನೀವು ಹೇಳ್ಬಿಡಿ. 16 to 17 ಅಂದರೆ ಒಂದು ಪಾತ್ರೆ ಎರಡು ತೆಗೆದು ಬಿಸಾಕಿ ಕೊಟ್ಟವ್ರೆ ಅಂತ ಅರ್ಥ. ಮುಗಿಲ್ಪೇಟೆ ನನ್ನ ಕ್ಯಾರೆಕ್ಟರ್ನ ನಾನು ಹೇಳಲ್ಲ ಟ್ರೈಲರಲ್ಲಿ, ಆಲ್ರೆಡಿ ಈ ಸರಿಗೆ ಬಂದಿರುವಂಥ ಟ್ರೈಲರಲ್ಲಿ ತುಂಬ ಯೂಸ್ ಮಾಡಿದ್ದಾರೆ, ಅದರಲ್ಲಿ ಅರ್ಥ ಆಗಿಬಿಡುತ್ತೆ ನಿಮಗೆಲ್ಲನೂ ಎಷ್ಟು ಪಾತ್ರಗಳಿದೆ ಅಂತ. ಮುಗಿಲ್ಪೇಟೆ ಪಕ್ಕ ಕಮರ್ಷಿಯಲ್, ಕಮರ್ಷಿಯಲ್ ಹೀರೋ, ಕಮರ್ಷಿಯಲ್ ತಂದೆ ಏನು ಮಾಡಿದ್ರು ಪ್ರೇಮಲೋಕ ಆ ಶೈಲಿಯಲ್ಲೇ ಇರುವಂಥ ಒಂದು ಪಕ್ಕ ಮಾಸ್ ಮಜವಾಗಿರುವಂಥ ವಿತ್ ಡೈಲಾಗ್ಸ್ ಸಿನಿಮಾ. ಯಾಕೆಂದರೆ ರವಿಚಂದ್ರನ್ ಅವರ ಒಂದು ಸಿನಿಮಾನು ನಮ್ಮ ಭರತ್ ಡೈರೆಕ್ಟರ್ ಬಿಟ್ಟಿಲ್ಲ ಅನ್ಸತ್ತೆ. ಬಿಟ್ಟಿದ್ದೀರ? ಅದಕ್ಕೇ ಅವ್ರು ಹೇಳಬೇಕಾದ್ರೂ ಕೂಡ ರವಿ ಸಾರ್ ಸ್ಟೈಲಲ್ಲೇ ಹೇಳೋರು, ಏ ಐ ಆಮ್ ಕಮಿಂಗ್ ಅಂತ. ಸೊ ಲಾಸ್ಟ್ ಪ್ರೆಸ್ ಮೀಟಲ್ಲೇ ಏನೇನು ಮಾತಾಡಬೇಕು ಎಲ್ಲ ಮಾತಾಡಿದ್ದೀವಿ. ಈಗ ಬೇಕಿರೋದಿಷ್ಟೇ, ನಾಡ್ದು ಸಿನಿಮಾ ರಿಲೀಸ್ ಇರೋದ್ರಿಂದ ನಿಮ್ಮ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಸರ್. ಒಂದೊಂದು ಕನ್ನಡ ಸಿನಿಮಾ, ಯಾಕೆಂದ್ರೆ ಒಂದು ವಾರಕ್ಕೆ 8-8, 6-6, 5-5 ಕನ್ನಡ ಸಿನಿಮಾಗಳನ್ನ ಹೊರಗೆ ಹಾಕ್ತಾ ಇದ್ದಾರೆ. ಸುಮ್ಮನೆ ಹೆರಿಗೆ ಆದರೂ 1-2 ಆಗ್ಬೋದು, ಇದು ನಾಯಿ ಮರಿ ಥರ 6-6, 8-8 ಈ ಥರ ಬಿಸಾಕ್ತಾ ಇದ್ದಾರೆ ಹೊರಗಡೆ. ಯಾವ ಸಿನಿಮಾ ನೋಡ್ತಾರೆ ಕನ್ನಡದಲ್ಲಿ, ಯಾವ ಸಿನಿಮಾ ಯಾವ ಥಿಯೇಟರ್ ನೋಡ್ತಾ ಇದೆ, ಎಷ್ಟು ಥಿಯೇಟ್ರಲ್ಲಿ, ಯಾವ ಜನಕ್ಕೂ ಸರಿಯಾಗಿ ಗೊತ್ತಿಲ್ಲ. ಈಗಿರೋ ಸಂದರ್ಭದಲ್ಲಿ ತಾವುಗಳು ಈ ವಾರ ಎಷ್ಟು ರಿಲೀಸ್ ಇದೆ ಗೊತ್ತಿಲ್ಲ, 3 ಇದೆ ಇಲ್ಲ ಬಲಿ 3-6 ಇದೆ, 6 ಕನ್ನಡ ಸಿನಿಮಾಗಳು ಹಿಟ್ ಆಗಲಿ ಆ ಪ್ರಶ್ನೆ ಬೇರೆ. ಅದು ಮುಗಿಲ್ಪೇಟೆ ಒಂದು ಸ್ಪೆಷಲ್ ಸಿನಿಮಾ, ಮನು ಅವರ ಒಂದು ನಟನೆಯಲ್ಲಿ ಭಾಳ ಬಹಳ ಅದ್ಭುತವಾಗಿ ಈ ಸಿನಿಮಾನ ರೆಡಿ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ ವಿಕ್ರಮ್ ಅವರು ಒಂದು ಈ ಸಿನಿಮಾನ ಈ ಒಂದು ಮಟ್ಟಕ್ಕೆ ತರೋದಕ್ಕೆ. ವಿಜುವಲಿ ಎಕ್ಸ್ಟ್ರಾಂಡರಿ ಇದೆ, ಸಾಂಗ್ಸ್ ಹಿಟ್ ಆಗಿದೆ, ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಮೇಡಮ್ ನಗ್ತಾನೆ ಇದ್ದಾರೆ, ಒಳ್ಳೊಳ್ಳೆ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು ಇರುವಂಥ ಇದು ಸಿನಿಮಾ. ನಿಮ್ಮ ಒಂದು ಪ್ರೋತ್ಸಾಹ, ನೀವು ಯಾವ ಥರ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಿರೋ ಆಡಿಯನ್ಸ್ ಮೇಲೆ, ಮುಂದೆ ನಮ್ಮ ಆಡಿಯನ್ಸು ಅಭಿಮಾನಿಗಳು ಬಂದು ಸಿನಿಮಾನ ನೋಡ್ತಾರೆ, ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ.